ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶವೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತಿಶ್ಚಯತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಪುಶ್ಚಾನೇಕದಾಯ ಶ್ರುತೌ ವಾಚಂ ನಃ ಸದಧಾತು ನೈಕಕಿರಣಃ ತ್ರೈಲೋಕ್ಯ ದೀಪೋರವಿಃ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಹೃದಯಸ್ತೇ ಮೇ ಸತ್ಯಾಂ ಕುರುವಂತು ಭಾರತಿ. ಅವೀಪ್ಸಿತಾರ್ಥ ಸಿದ್ಧಾರ್ಥಂ ಪೂಜಿತೋ ಯಸ್ವರೈರಪಿ ಸರ್ವವಿಘ್ನಶ್ಚಿದೇ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀ ಮಹಾಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದಿನೇಶ್ ಭಟ್ ಅಂಥೇಳಿ. ಜ್ಯೋತಿಷ್ಯದಲ್ಲಿ 12 ರಾಶಿಗಳಿರ್ತದೆ. ಆ 12 ರಾಶಿಗಳ ಸ್ವಭಾವಗಳು, 12 ರಾಶಿಗಳಿಂದ ನಾವು ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ಕಲಿತುಕೊಳ್ಳಬೇಕು, ಯಾಕೆ ಅಂಥೇಳಿದರೆ, ಒಂದು ರಾಶಿ ಅಂತಾದರೆ 3 ನಕ್ಷತ್ರಗಳು 9 ಪಾದಗಳು ಇರ್ತದೆ. ರಾಶಿಯ ಭವಿಷ್ಯ ಹೇಳುವುದಾದರೆ, ಒಂದು ಸಣ್ಣ ಮಟ್ಟಿಗೆ ಈ ರೀತಿಯಾಗಿ ಆಗಬಹುದು ಎಂಬುದಾಗಿ ಒಂದು ನಾವು ತಿಳಿಸಿಕೊಡ್ತೇವೆ. ಅದು ಎಲ್ಲರಿಗೂ ಆಗಲೇಬೇಕು ಅಂತಿಲ್ಲ, ಕೆಲವ್ರಿಗೆ ಆಗ್ತದೆ, ಕೆಲವ್ರಿಗೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಜನ ಜ್ಯೋತಿಷ್ಯವನ್ನು ನಂಬುವುದನ್ನು ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ದೇವತಾನುಗ್ರಹ ಬೇಕು, ಹಾಗೆ ವಿಶ್ವಾಸ ಬೇಕು. ಮಕರ ರಾಶಿ, ಮಕರ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶನಿ ವಯಸ್ಥಾನದಲ್ಲಿ ಕೂತಿದ್ದಾನೆ. ಮಕರ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶನಿ ವಯಸ್ಥಾನದಲ್ಲಿರೋದ್ರಿಂದ ಮತ್ತೆ 7.5 ಶನಿ ನಡೀತಾ ಇರತಕ್ಕಂಥದ್ದು. ಇದರಿಂದ ಅವರ ಇಷ್ಟಾರ್ಥಗಳ ಕೆಲಸಗಳೇನಿದೆ, ಇಷ್ಟು ದಿವಸ ನಿಂತಿದೆ ಕೆಲಸ, ಇನ್ನು ಮುಂದೆ ಈಗಿನ ಕೆಲಸ ಪ್ರಾರಂಭವಾಗಿದೆ ಅನ್ನೋದನ್ನು ಕೂಡ ಅವನು ಈ ಜೂನ್, ಜುಲೈ, ಆಗಸ್ಟ್ ಇಲ್ಲಿ ತನಕನೂ ಕೂಡ ಮೇಯಲ್ಲಿ ಆಗಬೇಕಾದ ಕೆಲಸ ಇನ್ನೊಂದು 3 ತಿಂಗಳು ಮುಂದುವರಿಸ್ತಾನೆ. ಒಂದೇ ಸಮಯದಲ್ಲಿ ಇಡೋದಿಲ್ಲ, ಈ ಕ್ಷಣದಲ್ಲಿ ಆಗಬೇಕಾದ ಕೆಲಸವನ್ನು ಬಹಳ ನಿಧಾನವಾಗಿ ಮಾಡಿಸ್ತಾನೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ಆತ್ರವನ್ನು ಪಡಬಾರದು, ಗಡಿಬಿಡಿಯನ್ನು ಮಾಡಬೇಡಿ, ಸಾವಧಾನ ಚಿತ್ತದಿಂದ ಕೆಲಸ ಆಗಲಿ ಅಂಥೇಳಿ ನಂಬಿಕೆಯನ್ನು ಇಟ್ಟು ಕೆಲಸ ಮುಂದುವರಿಸಿದರೆ ನಿಮಗೆ ಕೆಲಸದಲ್ಲಿ ಜಯ ಸಿಗ್ತದೆ. ಹಾಗೂ ಏಕಾದಶದಲ್ಲಿ ಗುರು ಇರೋದರಿಂದ ಗುರುವಿನ ಅನುಗ್ರಹ ನಿಮಗೆ ಬಹಳಷ್ಟು ಮುಖ್ಯ. ಹಾಗಾಗಿ ಈ ಸಂದರ್ಭದಲ್ಲಿ ಪ್ರತಿ ಗುರುವಾರನೂ ಕೂಡ ರಾಯರಿಗೆ 12 ನಮಸ್ಕಾರವನ್ನು ಹಾಕುವ ಮೂಲಕ ಒಂದು ಪಂಚಾಮೃತ ಅಭಿಷೇಕವನ್ನು ಪ್ರತಿ ಗುರುವಾರ 5 ಗುರುವಾರವನ್ನು ಮಾಡಿದರೆ ನಿಮ್ಮ ಕೆಲಸದಲ್ಲಿ ಜಯ ಸಿಗ್ತದೆ. ಹಾಗೂ ರಾಜಕಾರಣ ವಿಷಯದಲ್ಲಿ ಯಾರಾದರೂ ಇದ್ದರೆ, ಅಂದರೆ ಮಕರ ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರಾದರೆ, ಅವರು ಈ ಸಂದರ್ಭದಲ್ಲಿ ಒಂದು ಶನಿ ಶಾಂತಿಯನ್ನು ಮಾಡಿಸಿ ಶನಿಗ್ರಹಣ ಜಪವನ್ನು ಮಾಡಿಸುವುದರ ಮೂಲಕ ನಿಮ್ಮ ರಾಜಕೀಯದಲ್ಲಿ ಮುಂದಿನ ಸ್ಥಾನಕ್ಕೆ ನೀವು ಮುಂದೆ ಹೋಗಬಹುದು. ಮೊನ್ನೆ ಇನ್ನು ಎಲೆಕ್ಷನ್ ಆಗಿದೆ, ಅದರ ರಿಸಲ್ಟ್ ಏನಾಗುತ್ತೆ ಅಂತ ಎಲ್ಲರ ತವಕದಿಂದ ಕೂತಿದರೆ, ಅಂತಹ ಅವರು ಯಾರಾದರೂ ರಾಜಕೀಯದಲ್ಲಿ ಇದ್ದರೆ, ಅವರು ನೀವು ಮಕರ ರಾಶಿ ಅಥವಾ ಕುಂಭರಾಶಿಯವರು ಆಗಿದ್ದರೆ ಈ ಸಂದರ್ಭದಲ್ಲಿ ಶನಿಶಾಂತಿ ಹೋಮವನ್ನು, ಅದರೊಂದಿಗೆ ಸಗ್ರಹ ಶನಿಶಾಂತಿ ಹೋಮ, ಬರೀ ಶನಿಶಾಂತಿ ಅಲ್ಲ, ಸಗ್ರಹ ಶನಿಶಾಂತಿ ಹೋಮವನ್ನು ಮಾಡಿಸೋದ್ರ ಮೂಲಕ ಅದರೊಂದಿಗೆ ಶನಿಯ ಜಪವನ್ನು ಮಾಡಿಸಿ ಇದರಿಂದ ನಿಮಗೆ ಜಯ ಸಿಗ್ತದೆ. ಎಲ್ಲವನ್ನೂ ಕೂಡ ಭಟ್ರು ಹೇಳಿದರೂ ನಾವು ಮಾಡ್ತೇವೆ ಅಂತಾದರೆ ಆಗೋದಿಲ್ಲ. ಏನೇ ಮಾಡಿದರೂ ಕೂಡ ವಿಶ್ವಾಸೋ ಫಲದಾಯಕ, ವಿಶ್ವಾಸವನ್ನು ಇಟ್ಟು ಮಾಡಿದಾಗ ಭಗವಂತ ಅನುಗ್ರಹ ಆಗ್ತದೆ. ಹಾಗಾಗಿ ರಾಜಕೀಯ ವಿಚಾರವಾಗಿ ಹೇಳೋದಾದರೆ, ಭಟ್ರು ಹೇಳಿದ್ದಾರೆ ನಾವು ಮಾಡ್ತೇವೆ ಮುಂದುವರಿಯೋದಲ್ಲ, ಭಕ್ತಿಯಿಂದ ಮಾಡಿ ನಿಮಗೆ ಖಂಡಿತ ಜಯ ಸಿಗ್ತದೆ. ಬಿ ಹ್ಯಾಪಿ ಚಾನಲ್ನಲ್ಲಿ ನಾನು ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಪಡೀಲಿಕ್ಕೆ, ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳೋದಕ್ಕೆ, ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಹಾಗೆ ಸಂಪೂರ್ಣ ಗಣಪತಿಯ ಅನುಗ್ರಹ ಸಿಗಲಿಕ್ಕೆ ಎಲ್ಲರೂ ಬಿ ಹ್ಯಾಪಿ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.